ಇನ್ನು ಚಂದ್ರಶೇಖರ್ ಗುರುಜಿಯವರ ಹತ್ಯೆಯ ಪ್ರಮುಖ ಹಂತಕರಾದಂತಹ ಮಹಂತೇಶ್ ಮತ್ತು ಮಂಜುನಾಥ್ ಇವರಿಬ್ಬರನ್ನು ಕೂಡ ರಾಮದುರ್ಗದಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಬಂಧಿಸಲಾಗಿದೆ. ಇನ್ನು ಇದಕ್ಕೂ ಮೊದಲು ಮಹಂತೇಶ್ನ ಪತ್ನಿ ವನಜಾಕ್ಷಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಯಿತು. ವನಜಾಕ್ಷಿ ಅಂತಂದರೆ ಸರಳವಾಸ್ತು ಮಾಜಿ ಸಿಬ್ಬಂದಿ. ಆಕೆಯೇ ಕೊಟ್ಟಂತಹ ಹಿಂಟ್ ಮೇಲೇ ಇವರು ಬೆಳಗಾವಿ ಕಡೆ ಮುಂಬೈಗೆ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಮೊಬೈಲನ್ನು ಟ್ರೇಸ್ ಮಾಡಿದ್ರು, ಗೊತ್ತಾಗಿ ನಂತರ ಚೇಸ್ ಮಾಡಿ ಬೆಳಗಾವಿ ಪೊಲೀಸರ ಸಹಾಯದಿಂದ ಹಿಡಿಯಲಾಯಿತು. ವನಜಾಕ್ಷಿಯವ್ರನ್ನ ಮಾತ್ರ ತೀವ್ರ ವಿಚಾರಣೆ ನಡೆಸಿ ನಂತರ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಯಾಕೆಂತಂದರೆ ಅವರ ಪಾತ್ರ ಈ ಕೊಲೆಯಲ್ಲಿ ಏನೂ ಇರಲಿಲ್ಲ. ಈಗ ಈ ಕೇಸ್ ಸಂಬಂಧಪಟ್ಟ ಹಾಗೆ ಆರೋಪಿ ನಾವು ಸುಮಾರು 4 ಗಂಟೆ ನಂತರ ರಾಮದುರ್ಗ ಹತ್ತಿರ ನಾವು ಬೆಳಗಾಂ ಪೊಲೀಸ್ ಅವರು ಕೂಡ ಎಸ್ ಪಿ ಬೆಳಗಾಂ ಮತ್ತು ಅವ್ರ ಟೀಮ್ ಅವ್ರ ಜೊತೆ ಇನ್ಫಾರ್ಮೇಷನ್ ಶೇರ್ ಮಾಡಿದರು. ಅವರು ಅಲ್ಲಿ ಡಿಟೈನ್ ಮಾಡಿದ್ದಾರೆ. ಅದು ಈಗ ನಮ್ಮ ಟೀಮ್ ಹೋಗಿದೆ, ಅವ್ರು ಕರ್ಕೊಂಡು ಬರ್ತಾ ಇದ್ದಾರೆ. ನಾವು ಈಗ ಫರ್ದರ್ ಇಂಟ್ರೋಗೇಷನ್ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಈಗ ಅದರಲ್ಲಿ ಮಹಂತೇಶ್ ಮತ್ತು ಮಂಜುನಾಥ್ ಇಬ್ಬರು ಇದ್ದಾರೆ, ಅವ್ರಿಗೆಲ್ಲ ಡಿಟೈನ್ ಮಾಡಿ ನಮ್ಮ ಟೀಮ್ ಕರ್ಕೊಂಡು ಬರ್ತಾ ಇದ್ದಾರೆ. ಬಂದ ನಂತರ ನಾವು ಇಂಟ್ರೋಗೇಷನ್ ಮಾಡಿ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಸರ್, ಕೈವಾಡದೇನ್ರ ಈಗ ಇನ್ಕ್ವೈರಿಂದ ಇನ್ವೆಸ್ಟಿಗೇಷನ್ ಇರುವಾಗ ಸಾಕಷ್ಟು ಜನ ಇನ್ಕ್ವೈರಿ ಮಾಡ್ತಾ ಇರೋದು, ಅದ್ರ ಬಗ್ಗೆ ಏನು ಹೇಳೋದಲ್ಲ. ಇನ್ಕ್ವೈರಿ ನಾವು ಸಾಕಷ್ಟು ಯಾರ್ಯಾರಿಗೂ ಕೇಸ್ ತನಿಖೆ ಪತ್ತೆ ಮಾಡಲಿಕ್ಕೆ ಬೇರೆ ಬೇರೆ ಇನ್ಕ್ವೈರಿ ಆಗ್ತದೆ, ಬಟ್ ಯಾರ್ದು ಪಾತ್ರ ಇರುತ್ತೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೇವೆ. ಅಷ್ಟೇ. ಥ್ಯಾಂಕ್ ಯು.